ಮಹಾತ್ಮ ಗಾಂಧೀಜಿ ವೇದಿಕೆ ಮೇಲೆ ಆಸೀನರಾಗಿರುವ ಪ್ರಾಂಶುಪಾಲರೇ, ಗುರುಗಳೇ, ಪೋಷಕರೇ ಹಾಗೂ ನನ್ನ ನೆಚ್ಚಿನ ಸ್ನೇಹಿತರೇ, ಎಲ್ಲರಿಗೂ ಶುಭೋದಯ ಹಾಗೂ ಗಾಂಧಿ ಜಯಂತಿಯ ಶುಭಾಶಯಗಳು. ಮಹಾತ್ಮ ಗಾಂಧೀಜಿಯವರು ಅಕ್ಟೋಬರ್ 2, 1869 ಗುಜರಾತಿನ ಪೋರಬಂದರ್ನಲ್ಲಿ ಜನಿಸಿದರು. ಅವರ ತಂದೆ ಕರಮ್ಚಂದ್ ಗಾಂಧಿ, ತಾಯಿ ಪುತಲಿಬಾಯಿ. ಗಾಂಧೀಜಿಯವರ ಪೂರ್ಣ ಹೆಸರು ಮೋಹನ್ದಾಸ್ ಕರಮ್ಚಂದ್ ಗಾಂಧಿ. ಗಾಂಧಿ ಒಬ್ಬ ಮಹಾನ್ ಸ್ವತಂತ್ರ ಹೋರಾಟಗಾರ. ಅವರನ್ನು ನಾವು ಬಾಪು ಅಥವಾ ರಾಷ್ಟ್ರಪಿತ ಎಂದು ಕರೆಯುತ್ತೇವೆ. ಅವರು ತಮ್ಮ 15ನೇ ವಯಸ್ಸಿನಲ್ಲಿ ಕಸ್ತೂರಿಬಾ ಅವರನ್ನು ವಿವಾಹವಾದರು. ಗಾಂಧೀಜಿಯವರು ನ್ಯಾಯವಾದಿಯಾಗಲು ಲಂಡನ್ ವಿಶ್ವವಿದ್ಯಾಲಯದಿಂದ ಕಾನೂನು ಅಧ್ಯಯನ ಮಾಡಿದರು. ಅವರು ಅಸಹಕಾರ ಮತ್ತು ಅಹಿಂಸೆ ಚಳುವಳಿಗಳನ್ನು ಆರಂಭಿಸಿದರು. ಅವರ ಸಮರ್ಥ ಮಾರ್ಗದರ್ಶನದಲ್ಲಿ ಭಾರತವು 15ನೇ ಆಗಸ್ಟ್ 1947 ಸ್ವತಂತ್ರವಾಯಿತು. ಇವರು ಮಹಾತ್ಮ ಎಂಬ ಬಿರುದನ್ನು ಹೊಂದಿದ್ದರು. ಇವರ 2 ಮೂಲಮಂತ್ರಗಳು ಸತ್ಯ ಮತ್ತು ಅಹಿಂಸೆ. ದಕ್ಷಿಣ ಆಫ್ರಿಕಾದಲ್ಲಿ ಕರಿಯರ ವಿರುದ್ಧ ಬಿಳಿಯರು ಮಾಡುತ್ತಿರುವ ಶೋಷಣೆಯನ್ನು ಖಂಡಿಸಿ ವರ್ಣಭೇದ ನೀತಿ ವಿರುದ್ಧ ಹೋರಾಡಿ ಸಫಲರಾದರು. ಗಾಂಧೀಜಿಯವರು ಶಿಕ್ಷಣಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ನೀಡುತ್ತಿದ್ದರು. ಶಿಕ್ಷಣ ಎಂದರೆ ಮಗುವನ್ನು ಮನುಷ್ಯನನ್ನಾಗಿಸುವ ಸರ್ವತ್ರ ಸಾಧನ ಎಂದಿದ್ದ ಗಾಂಧಿ, ದೇಹ, ಮೆದುಳು ಹಾಗೂ ಚೈತನ್ಯ ಎಲ್ಲವನ್ನು ಕೊಡಿಸುವುದೇ ಶಿಕ್ಷಣ ಎಂದು ಪ್ರತಿಪಾದಿಸಿದ್ದರು. ಗಾಂಧೀಜಿಯವರು ಉತ್ತಮ ವಾಗ್ಮಿ ಮತ್ತು ಲೇಖಕರಾಗಿದ್ದರು. ದೇಶಕ್ಕೆ ಸ್ವಾತಂತ್ರ್ಯ ದೊರಕಿಸಿದ ನಂತರ ಅದರ ಸಂಭ್ರಮವನ್ನು ಅನುಭವಿಸಲು ಹೆಚ್ಚು ಕಾಲವಿರದೆ 1948 ಜನವರಿ 30 ನಾಥೂರಾಮ್ ಗೂಡ್ಸೆ ಅವರ ಮೇಲೆ ಗುಂಡು ಹಾರಿಸಿದ ಪರಿಣಾಮ ತಮ್ಮ ಕೊನೆಯ ಉಸಿರನ್ನು ಎಳೆದರು. ಧನ್ಯವಾದ.